ಮುಖ್ಯವಾದ ವಿಷಯ ಬಿಟ್ಟು ಇನ್ನೆರಡು ಆಪ್ಷನಲ್ ಸಬ್ಜೆಕ್ಟ್ಸ್ ತಗೋಬೇಕಾಗಿತ್ತು ಏನ್ಷಿಯಂಟ್ ಹಿಸ್ಟ್ರಿ ಇಂಡಿಯನ್ ಹಿಸ್ಟ್ರಿ ಏನ್ಷಿಯಂಟ್ ಅದೇ ಮುಖ್ಯವಾದದ್ದು ಅದರ ಜೊತೆಗೆ ಇದ್ದದ್ದು ಇನ್ನೊಂದು ಏನಂತಂದರೆ ತಮಿಳು ಅಥವಾ ತೆಲುಗು ಅಥವಾ ಮಲಯಾಳಂ ಒಂದು ಭಾಷೆ ಒಂದು ಬೇರೆ ಭಾಷೆ ಕಲಿಬೇಕು ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ ಕಲಿಬೇಕು ನಮ್ಮ ತರಗತಿಗಳಿಗೆ ಎಮ್ ಎಚ್ ಕೃಷ್ಣ ಅವರು ಅವರು ಪ್ರೊಫೆಸರ್ ಆಫ್ ಏನ್ಷಿಯಂಟ್ ಹಿಸ್ಟ್ರಿ ಅವರು ಬಂದು ಒಂದು ಮೂರು ಪೀರಿಯಡ್ಗಳು ಇಂಡಿಯನ್ ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ ಬಗ್ಗೆ ಪೀಠಿಗೆ ಕೊಟ್ಟಾಗೆ ಹೇಳಿಬಿಟ್ಟು ನಿಮಗೆ ಇದನ್ನು ವಿವರಿಸ ತಿಳಿಸೋದಕ್ಕೆ ಈ ಶ್ರೀಕಂಠ ಶಾಸ್ತ್ರಿ ಅಂತ ಒಬ್ಬ ರಿಸರ್ಚ್ ಸ್ಕಾಲರ್ ಬರ್ತಾರೆ ಯು ಆರ್ ಲಕ್ಕಿ ಟು ಹ್ಯಾವ್ ಹಿಮ್ ಆದ್ದರಿಂದ ಅವರು ಹೇಳಿದ್ದನ್ನು ಪೂರ್ಣ ತಿಳ್ಕೊಂಡು ವಿದ್ವತ್ ಸಂಪಾದನೆ ಮಾಡಿಕೊಳ್ಳಿ ಅಂತ ಹೇಳಿಬಿಟ್ಟು ಅವ್ರು ಹೊರಟೋದ್ರು ಒಂದು ತಿಂಗಳಾದ್ಮೇಲೆ ಅವ್ರು ಬಂದರು ನಮ್ಮ ತರಗತಿಗೆ ನಮ್ಮ ತರಗತಿಯಲ್ಲಿ ಇಬ್ಬರೇ ವಿದ್ಯಾರ್ಥಿಗಳಿದ್ದರು ನಾವು ನಾನು ಎಚ್ ಎಂ ಶಂಕರ್ ನಾರಾಯಣರಾವ್ ಇಬ್ಬರು ಕನ್ನಡ ಆನರ್ಸ್ ಸ್ಟೂಡೆಂಟ್ಸ್ ನಮ್ಮ ಪಾಠ ಮಾಡೋಕ್ಕೆ ಅವರು ಬಂದರು ದೊಡ್ಡ ರೂಮು ಒಂದು ಮೇಜ ಮತ್ತು ಕುರ್ಚಿಗೆ ಎತ್ತರವಾದ ಪೀಠ ತೆಳಗಡೆ ನಾವು ಸಣ್ಣ ಬೆಂಚ್ಗಳು ಡೆಸ್ಕ್ಗಳಿತ್ತು ಅಲ್ಲಿ ಪಾಠ ಮಾಡೋಕ್ಕೆ ಮೊದಲನೇ ಸಲ ಅವ್ರ ಪಾಠಕ್ಕೆ ಬಂದಾಗ ನಮಗೆ ಅಷ್ಟು ಅವರ ಅವರ ನೋಡಿದ್ರೆ ಅವರಂಥ ವಿದ್ವಾಂಸರು ಅಂತ ಕಾಣ್ತಾ ಇರಲಿಲ್ಲ ಗೊತ್ತಾಗಲ್ಲ ನಮಗೆ ಯು ಆರ್ ಡಿಸಪಾಯಿಂಟೆಡ್ ಅಂತಲೇ ಹೇಳ್ಬೋದು ಏನು ಇವರು ಇಷ್ಟು ಜನ ಹೇಳ್ತಾ ಇರಲಿಲ್ಲ ಅಂತ ಆಮೇಲೆ ಒಂದು ನಮ್ಮ ಅಟೆಂಡೆನ್ಸ್ ತಗೊಂಡು ಅವರು ಆಮೇಲಿಂದ ಅವರು ಪಾಠ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಅವರ ಭಾಷೆ ಮತ್ತು ಭಾಷೆ ಹೇಳ್ತಾ ಇದ್ದ ರೀತಿ ಇವುಗಳು ತುಂಬ ಪ್ರಮುಖವಾಗಿತ್ತು ನಮಗೆ ಆಶ್ಚರ್ಯ ಆಯಿತು ನಾವು ಅವ್ರನ್ನ ಏನೋ ತಿಳ್ಕೊಂಡ್ರೆ ಇವರು ಹೀಗೆ ಹೇಳ್ತಾ ಇದ್ದಾರೆ ಅಂತ ಅವ್ರ ಮೇಲೆ ಆವಾಗ ಪ್ರೀತಿ ಉಂಟಾಯಿತು ಆದರೆ ನಾವು ಅವ್ರನ್ನ ಪ್ರಶ್ನೆ ಮಾಡಿದೆ ಅವ್ರಿಗೆ ಕೇಳಿಸ್ತಾ ಇರಲಿಲ್ಲ ಅವ್ರು ಸ್ವಲ್ಪ ಕಿವುಡಿತ್ತು ಅನ್ನೋ ಹಾಕೋಣತ್ತೆ ಆವಾಗಲೇ ಪ್ರಾರಂಭದಲ್ಲೇ ಪಾಪ ನಾವೇನು ಪ್ರಶ್ನೆ ಕೇಳಿದ್ರೆ ಸ್ವಲ್ಪ ಮುಂದೆ ಬಗ್ಗಿ ಏನು ಹೇಳಿದ್ರಿ ಅಂತ ಕೇಳೋರು ಇನ್ನೊಂದ್ಸಲ ರಿಪೀಟ್ ಮಾಡಿದಾಗೆ ಅವಸರಿ ಗೊತ್ತಾಯಿತು ಪ್ಲೀಸ್ ಲಿಸನ್ ಟು ವಾಟ್ ಐ ಸೇ ಅಂತ ಹೇಳಿಬಿಟ್ಟು ಆ ವಿಚಾರವನ್ನು ವಿಸ್ತಾರವಾಗಿ ಹೇಳೋರು ಎಲ್ಲ ವಿಷಯಗಳನ್ನು ಕೂಡ ಅವರು ವಿಸ್ತಾರವಾಗಿ ತಿಳಿಸಿದರು ಏನ್ಷಿಯಂಟ್ ಹಿಸ್ಟ್ರಿ ಅಂದ್ರೇನು ಹಿಸ್ಟ್ರಿ ಅನ್ನೋದು ಆರ್ಟ್ಸ್ ಅಲ್ಲ ಅದು ಹಿಸ್ಟ್ರಿ ಅನ್ನೋದು ಅದು ವಿಜ್ಞಾನ ಹಿಸ್ಟ್ರಿ ಇಸ್ ಎ ಸೈನ್ಸ್ ಯು ಮಸ್ಟ್ ರಿಮೆಂಬರ್ ಇಟ್ ಏನು ಅಂದರೆ ಮಾನವನ ಬೆಳವಣಿಗೆಯೊಳಗೆ ನಮ್ಮ ಕಲೆಗಳಿವೆಯಲ್ಲ ನಾಟ್ಯ ಸಂಗೀತ ಶಿಲ್ಪ ಇಂಥ ತಿಳಿ ಈ ಎಲ್ಲ ಬೆಳೆಯುತ್ತಾ ಬಂದಾಗ ಅವೆಲ್ಲವೂ ಕೂಡ ಹೇಗೆ ಸ್ವರೂಪ ಪಡೆದವು ಅದರಿಂದ ಮನುಷ್ಯ ಹೇಗೆ ಬದಲಾವಣೆ ಆದ ಅಂತ ತಿಳಿಸುತ್ತೆ ಮನುಷ್ಯ ಬೆಳವಣಿಗೆ ಆದ ಕಥೆಯನ್ನು ಹೇಳುವುದು ಚರಿತ್ರೆ ಅದರಿಂದ ನೀವು ಈ ಚರಿತ್ರೆ ಅನ್ನೋದನ್ನು ಯುದ್ಧ ಮತ್ತು ತಾರೀಕು ಯುದ್ಧ ಮಾಡಿದವ್ರ ಹೆಸರು ತಿಳ್ಕೊಂಡ್ರೆ ಆಗೋದಿಲ್ಲ ಅದರ ಬದಲು ತಿಳ್ಕೋಬೇಕಂತ ಈ ಕಲೆಗಳಿದೆಯಲ್ಲ ಈ ಕಲೆಗಳು ಹೇಗೆ ಬೆಳೆದವು ಮಾನವ ಹೇಗೆ ಬೆಳೆದ ಮಾನವ ವ್ಯಕ್ತಿತ್ವ ಹೇಗೆ ವ್ಯತ್ಯಾಸ ಆಗಿರು ತಿಳ್ಕೊಬೇಕು ನಿಮ್ಮಂತ ಮೊದಲನೇ ಸಲ ನಮಗೆ ಈ ಹೊಸ ವಿಚಾರವನ್ನು ತಿಳಿಸಿದವರು ಶ್ರೀಕಂಠ ಶಾಸ್ತ್ರಿಗಳು ಇದನ್ನು ಇನ್ನು ಹಿಂದೆ ಮಾತಾಡಿದವ್ರೆ ಯಾರು ಈ ಮಾತು ಹೇಳಿರಲಿಲ್ಲ ಅವರು ಬರೀತಾ ನಮ್ಮೂರೇ ಜನ ಇಬ್ಬರಿದ್ದವರು ಇನ್ನೊಬ್ಬರು ಹೊಸವರು ಕೂಡ ಬಂದು ಸೇರಿಕೊಂಡ್ರು ಜೂನಿಯರ್ ಆಗಿ ಅವ್ರನ್ನೂ ನಮ್ಮ ಜೊತೆ ಸೇರಿಸಿ ಮೂರು ಜನಕ್ಕೆ ಒಟ್ಟಿಗೆ ಪಾಠ ಮಾಡ್ತಿದ್ರು ಒಂದೇ ಪಾಠ ಎರಡು ಇನ್ನೊಂದು ಸಲ ಯಾಕೆ ಮಾಡಬೇಕು ಅಂತ ಸೇರಿಸಿ ಪರಮೇಶ್ವರ ಭಟ್ಟ ಅಂತ ಇನ್ನೊಬ್ಬ ಮೂರು ಜನ ನಾವಿದ್ದರು ವಿಷಯವನ್ನು ವಿವರಿಸಿದ ಮೇಲೆ ಒಂದು ಸಣ್ಣ ಶಾರ್ಟ್ ನೋಟ್ ಕೊಡೋರು ಆ ಶಾರ್ಟ್ ನೋಟ್ ತುಂಬ ವಿಶದವಾಗಿರ್ತಾ ಇತ್ತು ನಾವು ಸುಮಾರು ಅರ್ಧ ಗಂಟೆ
ಬರ್ಕೋತಾ ಇದ್ರು ಅವ್ರು ಏನು ಅರ್ಧ ಗಂಟೆ ಅವರು ವಿವರಿಸ್ತಾ ಇದ್ರು ಅವ್ರು ಏನು ಬರೆಸಿದ್ರು ಅದು ವಿವರಣೆ ಅಲ್ಲಿ ಇರ್ತಾ ಇತ್ತು ಹೀಗಾಗಿ ನಮಗೆ ಪ್ರಾಚೀನ ಚರಿತ್ರೆಯ ವಿಚಾರ ಚೆನ್ನಾಗಿ ತಿಳುವಳಿಕೆ ಬಂದದ್ದು ಆವಾಗಲೇ ಅನೇಕ ಸಂದರ್ಭಗಳಲ್ಲಿ ಅವರು ಒಬ್ಬೊಬ್ಬರನ್ನ ಕುರಿತು ಕೂಡ ನಿಮಗೆ ಟೆಸ್ಟ್ ಮಾಡಿ ಆ ಬಡ ಬರೆದದನ್ನು ಅದರ ಪ್ರತಿಯೊಂದು ತಪ್ಪನ್ನು ಕೂಡ ಹೈಸ್ಕೂಲ್ಗಳಲ್ಲಿ ತಿಳಿತಾರಲ್ಲ ಅಷ್ಟು ಮಟ್ಟಿಗೆ ಪ್ರತಿಯೊಂದು ತಪ್ಪನ್ನು ಬರೆದು ಇದು ಹೀಗಿರಬೇಕು ಇದು ಹೀಗಿರಬೇಕು ಇದು ಹೀಗಿರಬೇಕು ಅಂತ ಮೂರು ಜನಕ್ಕೂ ತಿಳಿಸ್ತಾ ಇದ್ರು ಅದರಿಂದ ನಮ್ಮ ಇಂಗ್ಲೀಷ್ ಭಾಷೆ ಕೂಡ ಬದಲಾವಣೆ ಆಯಿತು ನಾವು ಪರೀಕ್ಷೆ ಉತ್ತರ ಬರೆದಿದ್ದು ಹೇಗೆ ಅಂತ ಸ್ಪಷ್ಟವಾಗಿ ಗೊತ್ತಾಯಿತು ಅವರಿಗೆ ಪಿ ಎಚ್ ಡಿ ಆದ ತಕ್ಷಣ ಅಸ್ಟೆಂಟ್ ಪ್ರೊಫೆಸರ್ಶಿಪ್ ಸಿಗಬೇಕಾಗಿತ್ತು ಅವರಿಗೆ ಸಿಕ್ಕಲಿಲ್ಲ ಬಹುಶಃ ಈ ಕಿವುಡಿನ ಪರಿಣಾಮವೋ ಏನೋ ಅವರ ತಕ್ಷಣ ಬೇಗ ಮೇಲಕ್ಕೆ ಹೋಗಲಿಲ್ಲ ಅವ ತುಂಬ ಕಷ್ಟ ಆಯಿತು ನಮಗೆಲ್ಲ ಯೋಚನೆ ಆಗ್ತಾ ಇತ್ತು ಇವರು ಯಾಕೆ ಮೇಲಕ್ಕೆ ಬರಲಿಲ್ಲ ಏನು ಅಂತ ನಾವು ಯೋಚನೆ ಮಾಡ್ತಾ ಇದ್ವಿ ನಾವು ಎಮ್ ಎ ಮಾಡೋ ಹೊತ್ತಿಗೆ ಆ ವೇಳೆಗೆ ಅವರು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದರು ನಾಗರಲ್ಲಿ ಅದು ಟೆಂಪರರಿಯಾಗಿ ಆಮೇಲಿಂದ ಬೆಳ್ಕೊಂಡು ಹೋದರು ಎಮ್ ಎ ಮಾಡಿದ್ಮೇಲೆ ಎಮ್ ಎ ತರಗತಿಯಲ್ಲಿ ಏನ್ಷಿಯಂಟ್ ಹಿಸ್ಟ್ರಿ ಬರುತ್ತಲ್ಲ ಆ ಭಾಗಕ್ಕೆ ಅವರ ಮನೆಗೆ ಹೋದರೆ ಅವರ ವಿಸ್ತಾರವಾದ ವಿವರಗಳನ್ನು ಮತ್ತೆ ನಮಗೆ ಹೇಳಿ ಇದೆ ಅಂತ ಗಂಗರ ಚರಿತ್ರೆಯಲ್ಲಿ ಹೇಗೆ ಶಾಸನಗಳನ್ನು ತಿದ್ದಾ ಇದ್ದರು ತಿದ್ದಿದ ಶಾಸನಗಳು ಹೇಗೆ ಇತ್ತು ಎಲ್ಲರ ಕದಂಬರಿಯಿಂದ ಪ್ರಾರಂಭ ಮಾಡಿಕೊಂಡು ಚಾಲುಕ್ಯರು ಕದಂಬರು ಎಲ್ಲನೂ ಹೇಳ್ಕೊಟ್ರು ಎಮ್ ಎ ಆದಮೇಲೆ ಚರಿತ್ರೆ ವಿಚಾರ ಬೇಕಾಗಿದೆ ಅವರ ಹತ್ರ ಹೋಗ್ತಾ ಇದ್ದು ಹೇಳುವುದು ಇದೇ ಆಗಿತ್ತು ಮನೆಯಲ್ಲಿ ಕೂಡ ಅವರು ತುಂಬ ವಿಶ್ವಾಸದಿಂದ ಪ್ರೀತಿಯಿಂದ ನಾವು ಅವ್ರನ್ನ ನೇರವಾಗಿ ವಿದ್ಯಾರ್ಥಿ ಅಲ್ಲದೆ ಹೋದರು ಪ್ರೀತಿಯಿಂದ ಹೇಳ್ತಾ ಇದ್ರು ಮೈಸೂರು ವಿಶ್ವವಿದ್ಯಾನಿಲಯದ ಅಧ್ಯಾಪಕರ ಗುಂಪಿನಲ್ಲಿ ಶ್ರೀಕಂಠಶಾಸ್ತ್ರಿಗಳ ಹೆಸರು ಶಾಶ್ವತವಾಗಿ ನಿಂತಿತ್ತು ಅವರು ಯಾರು ಅವರ ವಿದ್ಯಾರ್ಥಿಗಳಾಗಿ ಕಣಿಗೆ ಬಂದರೋ ಅವರೆಲ್ಲ ಅವ್ರನ್ನ ಪ್ರೀತಿಯಿಂದ ಗೌರವದಿಂದ ಕಾಣ್ತಾ ಇದ್ರು ಅವರು ತುಂಬ ವಿದ್ಯಾವಂತರಾದಂಥ ವಿದ್ವಾಂಸರ ಮನೆತನಕ್ಕೆ ಸೇರಿದವರು ಮೋಟ್ಗಾನಹಳ್ಳಿಯ ಶಂಕರಶಾಸ್ತ್ರಿಗಳು ಮೋಟ್ಗಾನಹಳ್ಳಿ ರಾಮಶೇಷ ಶಾಸ್ತ್ರಿಗಳು ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಇವರೆಲ್ಲ ತುಂಬ ದೊಡ್ಡ ಆಸ್ಥಾನ ವಿದ್ವಾಂಸರು ಅವರ ಗುಂಪಿಗೆ ಸೇರಿದವರು ಆ ಮಂತ್ರದಲ್ಲಿ ಬೆಳೆದು ಬಂದವರು ಸಂಸ್ಕೃತ ವಿದ್ಯಾಭ್ಯಾಸವನ್ನು ತುಂಬ ಚೆನ್ನಾಗಿ ಮಾಡಿದರು ನಮ್ಮ ತರಗತಿಗಳಿಗೆ ಚರಿತ್ರೆ ಪಾಠ ಮಾಡುವಾಗ ಆಗಿಂದಾಗ ಅವರು ಶಂಕರರ ಅದ್ವೈತ ವಿಚಾರವನ್ನು ಪ್ರಾಸಂಗಿಕವಾಗಿ ತಿಳಿಸ್ತಾ ಇದ್ದರು ಆಮೇಲೆ ನಾವೇ ಅದನ್ನೇನು ಅಂತ ಕೇಳಿದರೆ ಶಂಕರರ ವಿಚಾರ ಶಂಕರರ ಜೀವನ ಚರಿತ್ರೆಯನ್ನು ನಮಗೆ ಬೋಧನೆ ಮಾಡ್ತಾ ಇದ್ದರು ನಮ್ಮ ಚರಿತ್ರೆಯ ವಿಷಯನ ಬಿಟ್ಟು ಆ ವಿಚಾರ ಹೇಳ್ಕೊಡ್ತಾ ಇದ್ರು ನಮಗೆ ಆಶ್ಚರ್ಯ ಆಗ್ತಾ ಇತ್ತು ಇವರು ಸಂಸ್ಕೃತ ಇಷ್ಟು ತಿಳ್ಕೊಂಡಿದ್ದಾರೆ ಅನ್ನೋದು ಗೊತ್ತೇ ಇರಲಿಲ್ವಲ್ಲ ನಾವು ವಿದ್ಯಾರ್ಥಿಗಳಾಗಿದ್ದಾಗ ಅನ್ನೋ ಹಾಗೆ ಇತ್ತು